ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ನಾನು ನಿಮ್ಮ ನವೀನ್ ಮರಳವಾಡಿ. ಸಾಲದ ಸುಳಿಯಲ್ಲಿ ಸಿಲುಕಿರುವ ಶ್ರೀಲಂಕಾ ಹೊಸ ಮಾರ್ಗೋಪಾಯಗಳನ್ನು ಹುಡುಕುತ್ತಿದೆ. ಚೀನಾಗೆ ಅಳಿವಿನಂಚಿನಲ್ಲಿರುವ 100,000 ಮಂಗಗಳನ್ನು ರವಾನಿಸಲು ಚಿಂತಿಸಿದೆ. ಅಂತಾರಾಷ್ಟ್ರೀಯ ನಿಸರ್ಗ ಸಂರಕ್ಷಣಾ ಒಕ್ಕೂಟ ಅಪಾಯದಂಚಿನಲ್ಲಿದೆ ಎಂದು ಗುರುತಿಸಿರುವ ಟೋಕ್ ಮಕಾಕ್ ಹೆಸರಿನ ಮಂಗಗಳನ್ನು ಲಂಕಾದಿಂದ ಖರೀದಿಸಲು ಚೀನಾ ಬಯಸಿದೆ. ತನ್ನ ದೇಶದ 1,000 ಮೃಗಾಲಯಗಳಲ್ಲಿ ಇರಿಸುವುದಾಗಿ ಹೇಳಿದೆ. ಮಂಗಗಳ ಮಾರಾಟವನ್ನು ಸಾಲದ ತಿರುವಳಿಕೆ ಬಳಸಬಹುದು ಎಂದು ಆಲೋಚಿಸಿರುವ ಲಂಕಾ ಚೀನಾದ ಬೇಡಿಕೆ ಬಗ್ಗೆ ಅಧ್ಯಯನ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ. ಮಂಗಗಳ ರವಾನೆ ಬಗ್ಗೆ ಕೃಷಿ ಸಚಿವ ಮಹಿಂದ ಅಮರವೀರ ನೇತೃತ್ವದಲ್ಲಿ ವಿಶೇಷ ಸಭೆ ನಡೆದಿದ್ದು, ಕೃಷಿ ಸಚಿವಾಲಯ, ರಾಷ್ಟ್ರೀಯ ಪ್ರಾಣಿಶಾಸ್ತ್ರಿ ಇಲಾಖೆ, ವನ್ಯಜೀವಿ ಸಂರಕ್ಷಣಾ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಟೋಕ್ ಮಕಾಕ ಮಂಗಗಳ ಸಂಖ್ಯೆ 30,00,000 ಇದ್ದು, ಇವು ರೈತರ ಬೆಳೆಗಳನ್ನು ಹಾಳು ಮಾಡುತ್ತಿವೆ. ಇವುಗಳನ್ನು ಚೀನಾಗೆ ರವಾನಿಸುವುದರಿಂದ ಮಂಗಗಳ ಉಪಟಳಕ್ಕೂ ಕಡಿವಾಣ ಹಾಕಬಹುದು ಎಂಬ ಅಂಶ ಸಭೆಯಲ್ಲಿ ವ್ಯಕ್ತವಾಯಿತು. ವನ್ಯಜೀವಿಗಳ ರಫ್ತಿಗೆ ಲಂಕಾದಲ್ಲಿ ನಿರ್ಬಂಧ ಇರುವ ಕಾರಣ ಮಂಗಗಳ ರವಾನೆಗೆ ಇರುವ ಕಾನೂನು ಪ್ರಕ್ರಿಯೆ ಬಗ್ಗೆ ಅಧ್ಯಯನ ನಡೆಸಲು ಸಮಿತಿ ನೇಮಿಸಬೇಕೆಂದು ಸಲಹೆ ಕೂಡ ಕೇಳಿಬಂತು. ದೇಶ ನಷ್ಟದಲ್ಲಿರುವ ಕಾರಣ ಬಿಗಿ ಕ್ರಮಗಳನ್ನು ಸಡಿಲಿಸಲು ನಿರ್ಧರಿಸುವ ಸರ್ಕಾರ ಹಲವು ಪ್ರಾಣಿ ಪಕ್ಷಿಗಳನ್ನು ಈ ವರ್ಷ ಸಂರಕ್ಷಣಾ ಪಟ್ಟಿಯಿಂದ ಕೈಬಿಟ್ಟಿದೆ. ಇದರಲ್ಲಿ ರೈತರ ಬೆಳೆ ಹಾಳು ಮಾಡುವ ನವಿಲು, ಕಾಡು ಹಂದಿಗಳನ್ನು ಹತ್ಯೆಯನ್ನು ಗಂಭೀರ ಸ್ವರೂಪದ ಪ್ರಕರಣದಿಂದ ಹೊರಗಿಡಲಾಗಿದೆ. ಬಹುದಿನಗಳಿಂದ ಮಂಗಗಳ ಬೇಡಿಕೆ ಇತ್ಯರ್ಥವಾಗಿಲ್ಲ. ಇದನ್ನು ಸ್ನೇಹಪೂರ್ವಕವಾಗಿ ಚರ್ಚಿಸಲು ಚೀನಾ ಕೂಡ ಬಯಸಿದೆ ಎಂದು ಚೀನಾದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಲಂಕಾಗೆ ನೀಡಿರುವ ಸಾಲದ ಬಾಕಿ ಮೊತ್ತ ಮತ್ತು 2 ಬಡ್ಡಿಯನ್ನು ಮನ್ನಾ ಮಾಡಲು ಚೀನಾ ಸಿದ್ಧವಿದೆ ಎಂಬ ಪ್ರಸ್ತಾವನೆಯನ್ನು ಚೀನಾ ವಿದೇಶಾಂಗ ಸಚಿವಾಲಯ ಮಾಡಿದೆ. ಆರ್ಥಿಕ ಸಂಕಷ್ಟದಲ್ಲಿರುವ ಚೀನಾಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ $300 ಕೋಟಿ ನೆರವಿಗೆ ಅನುಮತಿ ನೀಡಿದೆ. ಲಂಕಾ 2022 ತೀವ್ರ ಆರ್ಥಿಕ ಮತ್ತು ರಾಜಕೀಯ ಬಿಕ್ಕಟ್ಟಿಗೆ ಸಿಲುಕಿತ್ತು. ಗೋತಬಯ ರಾಜಪಕ್ಸೆ ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಮೂಲಕ ರಾಜಕೀಯ ಬಿಕ್ಕಟ್ಟು ತಕ್ಕ ಮಟ್ಟಿಗೆ ಸರಿಯಾಗಿದೆ. ಆದರೆ ಆರ್ಥಿಕ ಸಂಕಷ್ಟ ಮುಂದುವರೆದಿದೆ. ಆರ್ಥಿಕತೆಯನ್ನು ಸರಿದಾರಿಗೆ ತರುವ ಪ್ರಯತ್ನ ಲಂಕಾ ಸರ್ಕಾರ ಅವಿರತವಾಗಿ ಮಾಡುತ್ತಿದೆ. ಇದರ ಭಾಗವಾಗಿ ಆದಾಯ ತರುವಂತಹ ಅಥವಾ ಆದಾಯದ ಮಾರ್ಗಕ್ಕೆ ತೊಡಗಿರುವ ವಿಷಯವನ್ನು ಮುಕ್ತವಾಗಿ ಪರಿಶೀಲಿಸುತ್ತಿದೆ.